ಇದೊಂದು ವೈರಲ್ ಡಿಸೀಸ್. ಮನೆಯಲ್ಲೂ ಕೂಡ ಆ ಮಕ್ಕಳನ್ನ ಒಂದು ರೂಮ್ ನಲ್ಲಿ ಸೆಪರೇಟ್ ಆಗಿ ಐಸೋಲೇಟ್ ಮಾಡಿಡಬೇಕು. ಜ್ವರದ ಜೊತೆಗೆ ಸಿಡಿದು ಹೋಗುವಂತ ತಲೆನೋವು ಬರುತ್ತೆ. ಸರ್ಪಸ್ವತ್ವ ಕಾಯಿಲೆ ಅಂತೀವಿ ನಾವು. ವೆರಿ ಪೇನ್ಫುಲ್ ಕಂಡೀಷನ್. ಗಂಡು ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಪೀನಿಸ್ ಹತ್ರ ಅದು ಬರುತ್ತೆ. ಇಟ್ಸ್ ಎ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತೀವಿ ನಾವು. ಇವತ್ತು ವಿಜ್ಞಾನ ಮುಂದುವರೆದಿರೋದ್ರಿಂದ ದಯವಿಟ್ಟು ಇದು ಬಂದಿರೋದು ಅಮ್ಮನ ಶಾಪದಿಂದ ಅಲ್ಲ, ಇದೊಂದು ವೈರಸ್ನಿಂದ. ನಮ್ಮ ದೇಶ ಟ್ರಾಪಿಕಲ್ ಕಂಟ್ರಿ ಅಂದರೆ ಸೀಸನ್ಸ್, ನಮ್ಮಲ್ಲಿ ನಾಲ್ಕು ಋತುಗಳಿದ್ದಾವೆ. ವಸಂತ ಕಾಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ನೀವು ಕೇಳಿದ ಪ್ರಶ್ನೆ, ಈ ಚಿಕನ್ ಪಾಕ್ಸ್ ಯಾವಾಗ ಬರುತ್ತೆ ಅಂದರೆ ಯೂಶ್ವಲಿ ಈ ಸಮ್ಮರ್ ಸೀಸನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದೊಂದು ವೈರಲ್ ಡಿಸೀಸು ನೋಡಿ. ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸು ಇವೆಲ್ಲ ವ್ಯಾರಿಸೆಲ್ಲ ವೈರಸ್ ಅಂತೀವಿ ನಾವು. ಸ್ಮಾಲ್ ಪಾಕ್ಸ್ನ ಎರಾಡಿಕೇಟ್ ಮಾಡಿಬಿಡಿ, ಗ್ಲೋಬಲ್ ಎರಾಡಿಕೇಷನ್. ಇದುವರೆಗೂ ವ್ಯಾಕ್ಸಿನ್ನಿಂದ ಅಂದರೆ ಆ ಲಸಿಕೆಯಿಂದ ಒಂದು ಕಾಯಿಲೆಯನ್ನು ಪ್ರಪಂಚದಿಂದ ಓಡಿಸಿದಂಥ ಒಂದೇ ಕಾಯಿಲೆ ಅಂದರೆ ಸ್ಮಾಲ್ ಪಾಕ್ಸ್. ಎಡ್ವರ್ಡ್ ಜೆನ್ನರ್ ದ ಗ್ರೇಟ್ ಮ್ಯಾನ್ಗೆ ನಾವು ಆಲ್ವೇಸ್ ವಿ ಆರ್ ಗ್ರೇಟ್ಫುಲ್ ಟು ಹಿಮ್. ಇದೇ ಸಮಯದಲ್ಲಿ ರೋಟರಿ ಸಂಸ್ಥೆಯ ಸಹಾಯದಿಂದ ಆ ವ್ಯಾಕ್ಸಿನ್ನ ಯೂಸ್ ಮಾಡಿಕೊಂಡು ಇವತ್ತು ಅದಿಲ್ಲ. ಬಟ್ ಆಗಿಂದಾಗ್ಗೆ ಚಿಕನ್ ಪಾಕ್ಸ್ ಇವೆಲ್ಲ ಒಂದೇ ರೀತಿಯಾಗಿದೆ. ನೀವು ನೋಡಿರಬೇಕು, ಮಕ್ಕಳಿಗೆ ಮೈ ತುಂಬ ಸಣ್ಣ ಸಣ್ಣ ಅಮ್ಮ ಎದ್ದೊಳುತ್ತೆ. ಅದನ್ನು ಕನ್ನಡದಲ್ಲಿ ಅಮ್ಮ ಕಾಯಿಲೆ ಅಂತಾರೆ. ದೊಡ್ಡಮ್ಮ ಅಂತ ಇತ್ತು, ಚಿಕ್ಕಮ್ಮ ಅಂತ ಆಗ್ತಾರೆ. ಅದು ಇನ್ಫ್ಯಾಕ್ಟ್ ಅದಕ್ಕೆಲ್ಲ ದೇವತೆಗಳ ದೇವಸ್ಥಾನನೇ ಕಟ್ಟಿದ್ರು. ಇದೊಂದು ವೈರಲ್ ಕಾಯಿಲೆ ಅಂದರೆ ಆ್ಯಕ್ಚುಲಿ ರೆಸ್ಪಿರೇಟ್ರಿ ವೈರಸ್. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ. ಪ್ಲಸ್ ನೀವು ನೋಡಿ, ಈ ಕಾಯಿಲೆಯಲ್ಲಿ ಮೊದಲು ಗುಳ್ಳೆಗಳು ಎದ್ದೊಳ್ತವೆ. ನಾವು ಪಸ್ಚೂಲ್ಸು ಅಂತೀವಿ ನಾವು. ಆ ಒಣಗಿದ ಮೇಲೆ ಸ್ಕ್ಯಾಪ್ಸ್ ಅಂತ ಬಿದ್ದೋಗುತ್ತೆ, ಅದರಲ್ಲಿ ವೈರಸ್ ಇರುತ್ತೆ. ಅದರಿಂದ ಒಬ್ಬರಿಂದ ಒಬ್ಬರಿಗೆ. ಅದಕ್ಕೆ ಒಂದು ಮನೆಯಲ್ಲಿ ಯಾರನ್ನ ಮಗುಗೆ ಚಿಕನ್ ಪಾಕ್ಸ್ ಬಂದರೆ ಶಾಲೆಗೆ ಕಳಿಸ್ಬಾರ್ದು, ಯಾಕಂದರೆ ಒಂದು ಮಗುವಿಂದ ಇನ್ನೊಂದು ಮಕ್ಕಳಿಗೆ ಬರುತ್ತೆ. ಮನೆಯಲ್ಲೂ ಕೂಡ ಆ ಮಕ್ಕಳನ್ನ ಒಂದು ರೂಮ್ನಲ್ಲಿ ಸೆಪರೇಟ್ ಆಗಿ ಐಸೋಲೇಟ್ ಮಾಡಿಡಬೇಕು. ಇನ್ಫ್ಯಾಕ್ಟ್ ಹಳ್ಳಿ ಕಡೆ ಎಷ್ಟೊಂದು ಬುದ್ಧಿವಂತರು ಅಂದರೆ ಆ ಮಗು ಸುತ್ತು ಬೇವಿನ ಗಿಡದ ಬೇವಿನ ಇವರ ರೆಕ್ಕೆಗಳನ್ನ ಇಟ್ಟು ಇದು ಮಾಡೋರು. ಬಟ್ ನಾವು ಬಹಳ ಸಾರಿ ಹೇಳಿವಿ, ಅದು ರೋಗ ಲಕ್ಷಣ ಭಾಳ ಸರಳ. ಮೊದಲು ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಮೈ ಬಿಸಿಯಾಗುತ್ತೆ, ಮಗು ಸುಸ್ತಾಗುತ್ತೆ. ಆಗಿನ್ನೂ ಅಮ್ಮ ಕಾಣಿಸ್ಕೊಂಡಿರಲ್ಲ ಮೈ ಮೇಲೆ, ಮೈ ತುಂಬ ಆಮ. ಬಟ್ ಅನ್ಫಾರ್ಚುನೇಟ್ಲಿ ಈ ಮಕ್ಕಳಿಗೆ ಜ್ವರದ ಜೊತೆಗೆ ಸಿಡಿದು ಹೋಗುವಂಥ ತಲೆನೋವು ಬರುತ್ತೆ. ತುಂಬ ತಲೆನೋವಿರುತ್ತೆ, ಊಟ ಸೇರೋದಿಲ್ಲ, ವಾಂತಿ ಆಗುತ್ತೆ, ತುಂಬ ಸುಸ್ತಾಗ್ತಾವೆ ಮಕ್ಕಳು. ಇಂಥ ಮಕ್ಕಳನ್ನ ಏನವೇ ಒಂದು ಅದೃಷ್ಟ ಅಂದರೆ ಇದರಲ್ಲಿ ಡೆತ್ ಕಡಿಮೆ. ಸ್ಮಾಲ್ ಪಾಕ್ಸ್ನಲ್ಲಿ ಮೊದಲು ತುಂಬ ಸಾವು ನೋವುಗಳಾಗವು, ಕಣ್ಣು ಕಳ್ಕೊಳ್ಳೋರು, ದೃಷ್ಟಿ ಕಳ್ಸ್ಕೊಳ್ಳೋರು. ಬಟ್ ಈ ಚಿಕನ್ ಪಾಕ್ಸಲ್ಲಿ ಬರುತ್ತೆ, ಹೊರಟೋಗುತ್ತೆ. ಬಟ್ ಒಬ್ಬರಿಂದ ಒಬ್ಬರಿಗೆ ಹರಡದಂಗೆ ನೋಡ್ಕೋಬೇಕು. ಸೊ ಆ ಸಮಯದಲ್ಲಿ ಗಾಳಿಯಲ್ಲೂ ಕೂಡ ಈ ಹೋಗುವಂಥ ಆ ಸ್ಕ್ಯಾಪ್ಸ್ ಎದ್ದೋಗೋಂಥ ಇರೋದರಿಂದ ಮಕ್ಕಳನ್ನ ಐಸೋಲೇಟ್ ಮಾಡಬೇಕು. ಮತ್ತು ಆ ಸ್ಕ್ಯಾಪ್ ಬಿದ್ದೋದವನ್ನ ನೀಟಾಗಿ ಗುಡಿಸ್ಕೊಂಡು ಅವನ್ನ ಸುಟ್ಟು ಹಾಕಬೇಕು. ಇದು ಭಾಳ ಇಂಪಾರ್ಟೆಂಟು. ಬಟ್ ಈಚೀಚೆಗೆ ನಾವು ಈ ಕಾಯಿಲೆನ ಕೆಲವು ಅಷ್ಟೊಂದು ಎಪಿಡೆಮಿಕ್ ಆಗಿ ಅಂದರೆ ತುಂಬ ಒಂದೇ ಸಾರಿ ಬರಲ್ಲ, ಬಟ್ ಇದೇ ಜಾತಿಗೆ ಸೇರಿದಂಥ ಇನ್ನೊಂದು ಭಾಳ ಕಾಮನ್ ಆಗಿ ಹೇಳ್ತೀನಿ, ಅದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತೀನಿ. ಸರ್ಪಸುತ್ತು ಕಾಯಿಲೆ ಅಂತೀವಿ ನಾವು, ಹರ್ಪಿಸ್ ಝಾಸ್ಟರ್ ಅಂತೀವಿ. ಒಂದೇ ನರಕ್ಕೆ ಬರುವಂಥ ಅಮ್ಮನ ನಾವು ಹರ್ಪಿಸ್ ಕಾಯಿಲೆ ಅಂತೀವಿ. ಅದರಲ್ಲಿ ಎರಡು ವೆರೈಟಿ ಇದೆ. ಹರ್ಪಿಸ್ ಝಾಸ್ಟರ್ ಅಂದರೆ ಯೂಶ್ವಲಿ ಎದೆಗೆ ಒಂದು ನರಕ್ಕೆ ಬರುತ್ತೆ. ಹರ್ಪಿಸ್ ಸಿಂಪ್ಲೆಕ್ಸ್ ಅಂತ ಆಗುತ್ತೆ, ಯೂಶ್ವಲಿ ಮೂತಿಗೆ. ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ್ರಿ ಜ್ಞಾಪಕ ಇದೆಯೋ ಇಲ್ಲ ಗೊತ್ತಿಲ್ಲ. ದೇವರಾಜಸ್ ಅವರು ಮುಖ್ಯಮಂತ್ರಿ ಆಗಿ ಆ ಅಧಿಕಾರವನ್ನು ಕಳ್ಕೊಂಡ ನಂತರ ಅವರಿಗೆ ಹರ್ಪಿಸ್ ಸಿಂಪ್ಲೆಕ್ಸ್ ಆಗಿ ಪೇಪರ್ನಾಗೆಲ್ಲ ಬರೋದು. ಅದು ವೆರಿ ಪೇಯ್ನ್ಫುಲ್ ಕಂಡೀಷನ್. ಎಂತ ಅದಕ್ಕೆ ಯಾಕೆ ಸರ್ಪ ಸುತ್ತು ಅಂತ ಇಟ್ಟಿದ್ದಾರೆ? ಸುತ್ತು ಇರಲ್ಲ ಆ್ಯಕ್ಚುಲಿ, ಅದು ಮಿಡ್ಲೈನ್ ಟು ಮಿಡ್ಲೈನ್ ಅಂತೀವಿ ನಾವು. ಬೆನ್ನಿನ ಒಂದು ನರ, ಇಂಟರ್ಕಾಸ್ಟಲ್ ನರ್ವ್ಸ್ ಅಂತೀವಿ, ಆ ನರಕ್ಕೆ ಆ ಬರುವಂಥ ಅಮ್ಮ ಅದು. ಆದರೆ ತುಂಬ ಪೇಯ್ನ್ ಇರೋದರಿಂದ ಅದಕ್ಕೆ ಸರ್ಪ ಸುತ್ತು ಕಾಯಿಲೆ ಅಂತಾರೆ. ಹರ್ಪಿಸ್ ಸಿಂಪ್ಲೆಕ್ಸು ಯೂಶ್ವಲಿ ಅದು ಕೂಡ ನರ್ವ್ಗೆ ಬರುವಂಥದ್ದು. ಯೂಶ್ವಲಿ ಟ್ರೈಜೆಮಿನಲ್ ನರ್ವ್ ಅಂತೀವಿ, ಮುಖದ ನರಕ್ಕೆ ಬರುತ್ತೆ. ಎಷ್ಟೋ ಜನಕ್ಕೆ ಜೆನೈಟಾಲಿಯಾ, ಗಂಡು ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಪೀನಿಸ್ ಹತ್ರ ಅದು ಬರುತ್ತೆ. ಇಟ್ಸ್ ಎ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತೀವಿ ನಾವು. ಸೊ ಇವೆಲ್ಲ ಸ್ಕಿನ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ನೋಡುವಂಥ ಕಾಯಿಲೆಗಳು. ಅದರಿಂದ ಇವು ಯಾರಿಗಾನ ಗುಳ್ಳೆ ಅವು ಬಂದಾಗೆ ದಯವಿಟ್ಟು, ತುಂಬ ಜನ ನನಗೆ ತುಂಬ ಬೆನ್ನೋವು ಅಂತ ಬರ್ತಾರೆ. ನಾವು ಎಲ್ರಿಗೂ ಬರೋ ಬೆನ್ನು ನೋವಿನ ಥರನೇ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಬಟ್ ಒಂದು ಸಾರಿ ಆ ಬಬ್ಬೆಗಳು ಕಂಡಾಗೆ ನಮಗೆ ಇದು ಹರ್ಪಿಸ್ ಝಾಸ್ಟರ್ ಅಂತ ಗೊತ್ತಾಗುತ್ತೆ. ಆಗ ನಾವು ಆಂಟಿ ವೈರಲ್ ಡ್ರಗ್ಸ್ ಇರ್ತವೆ, ಆ ಆಂಟಿ ವೈರಲ್ ಡ್ರಗ್ಸ್ ಕೊಟ್ಟರೆ ಆ ವೈರಸ್ ಸತ್ತೋಗುತ್ತೆ. ಆ ನೋವುಗೋಸ್ಕರವಾಗಿ ಆಯಿಂಟ್ಮೆಂಟ್ಗಳು ಬರುತ್ತೆ, ಅರ್ಪೆರ್ಯಾಕ್ಸ್ ಅಂತ ಆಯಿಂಟ್ಮೆಂಟ್ ಬರುತ್ತೆ.
ಆಂಟಿ ವೈರಲ್ ಆಯಿಂಟ್ ಮಾಡಿ ಅದನ್ನು ಹಚ್ತೀವಿ. ಎಷ್ಟೋ ಜನಕ್ಕೆ ಅನ್ಫಾರ್ಚುನೇಟ್ಲಿ ಈ ಕಾಯಿಲೆ ವಾಸಿಯಾದ ಮೇಲೂ ಕೂಡ ಪೋಸ್ಟ್ ಅರ್ಪೆಟಿಕ್ ನ್ಯೂರಾಲ್ಜಿ ಅಂತ, ಎಂಥ ಭಯಂಕರ ನೋವಿರುತ್ತೆ ಅಂದರೆ ಆ ನರ್ವ್ ಹೆಂಗೋಗಿರುತ್ತಲ್ಲ ಅಷ್ಟೇ ನೋವು ಬರುತ್ತೆ, ಬಟ್ ಕಾಯಿಲೆ ವಾಸಿಯಾಗಿರುತ್ತೆ. ಅಂಥವಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ, ಪೋಸ್ಟ್ ಅರ್ಪೆಟಿಕ್ ನ್ಯೂರಾಲ್ಜಿ. ಆಲ್ಜಿ ಅಂದರೆ ಪೇಯ್ನು, ಒಂದೇ ನರದ ನೋವು, ಅದಕ್ಕೂ ಕೂಡ ನರ್ವ್ ಬ್ಲಾಕ್ ಕೊಟ್ಟು ವಾಸಿ ಮಾಡೋ ಅಂಥ ಫೆಸಿಲಿಟೀಸ್ ಇದೆ. ದಯವಿಟ್ಟು ಅಮ್ಮ ಬಂಧುವವರು ನೀವು ದೇವರಿಗೆ ಅರಕೆ ಹೊತ್ಕೊಳ್ಳಿ, ಪೂಜೆ ಮಾಡಿ, ಅದು ನಿಮ್ಮ ಸಿಸ್ಟಮ್, ನಿಮ್ಮ ಕಲ್ಚರು. ಇವತ್ತು ವಿಜ್ಞಾನ ಮುಂದುವರೆದಿರೋದ್ರಿಂದ ದಯವಿಟ್ಟು, ಇದು ಬಂದಿರೋದು ಅಮ್ಮನ ಶಾಪದಿಂದ ಅಲ್ಲ, ಇದೊಂದು ವೈರಸ್ನಿಂದ. ಆದ್ದರಿಂದ ದಯವಿಟ್ಟು ಚಿಕನ್ ಪಾಕ್ಸ್ ಬಂದಿರೋ ಈಗ ಆಗಿಂದಾಗಿ ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ, ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ, ಯಾರಿಗೂ ಸಾವು ನೋವು ಆಗಲ್ಲ. ಹಂಗಾಗಿ ಹೆದರ್ಕೊಳ್ಬೇಡಿ, ಬೇಸಿಗೆಯಲ್ಲಿ ಬರುವ ಕಾಯಿಲೆಗಳಲ್ಲಿ ಇದು ಭಾಳ ಮುಖ್ಯವಾದ ಕಾಯಿಲೆ.